ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ದಲಿತ ಮುಖಂಡರೊಂದಿಗೆ ಉಪ ಪ್ರಧಾನಮಂತ್ರಿಗಳಾದ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಆಚರಣೆ ಕುರಿತು ಜಿಲ್ಲೆಯ ದಲಿತ ಮುಖಂಡರೊಂದಿಗೆ ಏರ್ಪಡಿಸಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಹೆಸರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಯನ ಕೇಂದ್ರಗಳನ್ನು ತೆರೆಯುವ ಮೂಲಕ ಅವರ ಆದರ್ಶಗಳು ಆಶಯಗಳು ಮುಂದಿನ ಪೀಳಿಗೆಯವರೆಗೂ ಚಿರಸ್ಥಾಯಿಯಾಗಿ ಉಳಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಇವರುಗಳ ಅಧ್ಯಯನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕಿದೆ ಎಂದರು. ಜಿಲ್ಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ಕನಿಷ್ಠ 1 ಎಕರೆ ಜಮೀನನ್ನು ನೀಡಬೇಕೆಂದು ಜಿಲ್ಲಾಡಳಿತಕ್ಕೆ ಈಗಾಗಲೇ ನಿರ್ದೇಶನ ನೀಡಲಾಗಿದ್ದು, ಅದರಂತೆ ಏಪ್ರಿಲ್ 14ರಂದು ನಡೆಯುವ ಅಂಬೇಡ್ಕರ್ ಜಯಂತಿಯಂದು ಜಿಲ್ಲಾಡಳಿತವು ಜಮೀನನ್ನು ಗುರುತಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸುತ್ತದೆ. ಜೊತೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಿಲ್ಲಾ ಮಟ್ಟದ ಭವನ ನಿರ್ಮಾಣಕ್ಕೆ ಸರ್ಕಾರ ಈಗಾಗಲೇ ಸುಮಾರು 3.5 ಕೋಟಿ ರೂಗಳನ್ನು ಅನುದಾನ ಬಿಡುಗಡೆಗೊಳಿಸಿದೆ. ಏಪ್ರಿಲ್ 5ರಂದು ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ ಅತ್ಯಂತ ವಿಭಿನ್ನ ಹಾಗೂ ವಿನೂತನವಾಗಿ ಭವನ ನಿರ್ಮಿಸಲಾಗುವುದು ಎಂದು ಹೇಳಿದರು. ಈ ವರ್ಷವೂ ಕೂಡ ನಾಳೆ ಸಾಂಕೇತಿಕವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಭವನದಲ್ಲಿ ಸಾಂಕೇತಿಕವಾಗಿ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ನಾಳೆ ಮಾಡೋಣ ಅಂತ ಹೇಳಿದ್ದಾರೆ. ನಾಳೆ ಮಾಡೋದ್ರ ಜೊತೆಗೆ ಜಿಲ್ಲಾ ಮಟ್ಟದ ಬಾಬು ಜಗಜೀವನ್ ರಾಮ್ನ ಒಂದು ಏನು ಭವನ ಇದೆ ಆ ನಿರ್ಮಾಣಕ್ಕೆ 3.5 ಕೋಟಿ ಬಂದಿದೆ. ಅದು ಗ್ರೌಂಡ್ ಫ್ಲೋರ್ ಆಗುತ್ತೆ. ಸಾಮಾನ್ಯವಾಗಿ ರಾಜ್ಯ ಮಟ್ಟದ್ದು 3.5 ಕೋಟಿ ಇದೆ, ಇನ್ನೊಂದು 50 ಲಕ್ಷ ಇಟ್ಕೊಂಡು 4 ಕೋಟಿ ರೂಪಾಯಿ ಅಂತ ಇರ್ತದೆ. 4 ಕೋಟಿ ರೂಪಾಯಲ್ಲಿ ನಾವು ಅನ್ಕೊಂಡಷ್ಟು ಆಗೋದಿಲ್ಲ. ಅದಕ್ಕೇ ನೆಲಮಾಡಿಗೆ ಎಷ್ಟು ಅವಕಾಶ ಇದೆ, 4 ಕೋಟಿಗೆ ಅದನ್ನು ಒಳ್ಳೆಯ ವಿನ್ಯಾಸವನ್ನು ಮಾಡಿಸಿ ನಾಳೆ ಅದನ್ನು ಪ್ರಾರಂಭ ಮಾಡೋಣ. ಒಳ್ಳೆ ದಿನ ಆಗಿರೋದ್ರಿಂದ, ಶುಭ ದಿನ ಆಗಿರೋದ್ರಿಂದ ಇದೇ ಜಾಗದಲ್ಲಿ ನಾವು ಜಿಲ್ಲಾಡಳಿತ ಎಲ್ಲ ಮುಖಂಡರುಗಳು ತಮ್ಮೆಲ್ಲರ ನಾಯಕತ್ವದಲ್ಲಿ ನಾಳೆ ಮಾಡೋಣ. ಅದಾದಮೇಲೆ ಎರಡನೇ ಹಂತಕ್ಕೆ ಬೇಕಿದ್ರೆ ಇನ್ನೂ ಒಂದು 2-3 ಕೋಟಿ ರೂಪಾಯಿ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಸರ್ಕಾರದಿಂದ ತೆಗೆದುಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಜಿಲ್ಲಾ ಭವನವನ್ನು ಇಲ್ಲಿ ಮಾಡೋಣ. ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಭವನಕ್ಕೆ, ಜಿಲ್ಲಾ ಮಟ್ಟದ ಭವನಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೇನೆ. ಸುಮಾರು 1 ಎಕರೆಯಷ್ಟಾದರೂ ಜಾಗ ಬೇಕು ಅಂತೇಳಿ, ಕನಿಷ್ಠ 1 ಎಕರೆ ಬೇಕು, ಅದರ ಮೇಲೆ ಎಷ್ಟಾದರೂ ಕೊಡಿ ಅಂತ ಹೇಳಿದ್ದೀನಿ. 1 ಎಕರೆ ಮೇಲೆ ಎಷ್ಟಾದರೂ ಕೊಡಲಿ, ನಮ್ಮದು ಅಭ್ಯಂತರ ಇಲ್ಲ, ಕನಿಷ್ಠ 1 ಎಕರೆ ಕೊಡಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಜಿಲ್ಲಾಧಿಕಾರಿಗಳು ಅಲ್ಲಿ ನೋಡಿಕೊಂಡು 14ನೇ ತಾರೀಕು ಕೊಡ್ತೀರಲ್ಲ, 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ದಿವಸನೇ ನಮಗೆ ನಮ್ಮ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೂ ಕೂಡ ಭವ್ಯವಾಗಿರ್ತಕ್ಕಂಥ ಭವನದ ಒಂದು ವಿನ್ಯಾಸ ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಇದೆ ಅದಕ್ಕಿಂತ ಭಿನ್ನವಾಗಿ ವಿಶೇಷವಾಗಿ ಮಾಡೋಣ. ಇವೆರಡೂ ನಾಯಕರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರ, ಅವ್ರ ಬಗ್ಗೆ ಅಧ್ಯಯನ ಕೇಂದ್ರ ಕೂಡ ಒಂದು ನಿರ್ಮಾಣ ಮಾಡೋಣ. ಯಾಕೆಂದರೆ ಈಗಿನ ಜನಾಂಗಕ್ಕೆ, ಮುಂದಿನ ಯುವ ಪೀಳಿಗೆಗೆ ಕೂಡ ಇವರಿಬ್ಬರೂ ಕೂಡ, ಇವರಿಬ್ಬರ ಆದರ್ಶ ಕೂಡ ಪ್ರಸ್ತುತವಾಗಿರ್ತದೆ, ಚಿರಸ್ಥಾಯಿ ಆಗಿರ್ತದೆ. ಆ ಕಾರಣಕ್ಕೆ ಅವರಿಬ್ಬರ ಬಗ್ಗೆ ಕೂಡ ಅಧ್ಯಯನ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮತ್ತು ನಾವು ಕಲಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಅಧ್ಯಯನ ಕೇಂದ್ರವನ್ನು ಕೂಡ ಇದಕ್ಕೆ ಹೊಂದಿಕೊಂಡಂತೆ ನಾವು ಕೊಡೋಣ. ಹಾಗಾಗಿ ಇವತ್ತು ಈ ವಿಷಯಗಳನ್ನು ಮತ್ತು ಈ ಸ್ಥಳ ವೀಕ್ಷಣೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಇವತ್ತು ನಾನು ಬಂದಿದ್ದೇನೆ. ಎಲ್ಲ ಮುಖಂಡರುಗಳಿಗೂ ಆಹ್ವಾನ ಕೊಟ್ಟಿದ್ದೆ, ಬಹುಪಾಲು ತಾವೆಲ್ಲ ಕೂಡ ಬಂದಿದ್ದೀರಿ. ನಿಮಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸಿ,
ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಕರ್ನಾಟಕ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆವಿ ನಾಗರಾಜ್, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.